ಕನ್ನಡ ಬುಲೆಟಿನ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಸಿಮ್ ಕಾರ್ಡ್ ಅಂದ್ರೇನು, ಎಷ್ಟು ತರಹದ ಸಿಮ್ ಕಾರ್ಡ್ಗಳಿದ್ದಾವೆ, ಅದರಲ್ಲಿ ಇ ಸಿಮ್ ಅಂದ್ರೇನು ವಿಶೇಷವಾಗಿ ನಾವು ನೋಡೋಣ. ಇ ಸಿಮ್ನ ಯಾವ ಮೊಬೈಲ್ ಕಂಪ್ನಿಯವರು ಮೊದಲಿಗೆ ಇಂಟ್ರೊಡ್ಯೂಸ್ ಮಾಡಿದ್ರು, ಇ ಸಿಮ್ ಸಪೋರ್ಟ್ ಮಾಡೋ ಮೊಬೈಲ್ ಫೋನ್ಗಳು ಯಾವ್ಯಾವಿದ್ದಾವೆ, ಇ ಸಿಮ್ ಸಪೋರ್ಟ್ ಮಾಡೋ ನೆಟ್ವರ್ಕ್ಸ್ ಇಂಡಿಯಾದಲ್ಲಿ ಯಾರ್ಯಾರಿದ್ದಾರೆ, ಮತ್ತು ಇ ಸಿಮ್ನ ಅನುಕೂಲಗಳು ಮತ್ತು ಅನಾನುಕೂಲಗಳನ್ನ ಈ ವಿಡಿಯೋದಲ್ಲಿ ನೋಡೋಣ. ಮೊದಲಿಗೆ ಸಿಮ್ ಅಂದರೆ ಏನು, ನಮಗೆ ನಿಮಗೆ ಎಲ್ಲ ಯೂನಿಕ್ ಆಗಿ ಐಡೆಂಟಿಫೈ ಮಾಡೋಕ್ಕೆ ಗೌರ್ಮೆಂಟ್ ಆಫ್ ಇಂಡಿಯಾ ಪಾಸ್ಪೋರ್ಟ್, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡನ್ನು ಕೊಡುತ್ತೆ. ಅದೇ ಥರ ಒಂದು ಮೊಬೈಲ್ ಫೋನ್ಗೆ ಅದಕ್ಕೆ ಒಂದು ನಂಬರ್ನ ಕೊಡೋದಕ್ಕೆ, ಯೂನಿಕ್ ಆಗಿ ಐಡೆಂಟಿಫೈ ಮಾಡೋದಕ್ಕೆ ಸಿಮ್ನ ಯೂಸ್ ಮಾಡ್ತೀವಿ. ಸಿಮ್ ಅಂದರೆ ಸಬ್ಸ್ಕ್ರೈಬರ್ ಐಡೆಂಟಿಟಿ ಮಾಡ್ಯೂಲ್ ಅಂತ. ಮೊಬೈಲ್ ಫೋನ್ ಬಂದಾಗಲಿಂದನೂ ಸಿಮ್ ಕಾರ್ಡು ಇದೆ, ಆದರೆ ವರ್ಷಗಳು ಕಳೆದಂತೆಲ್ಲ ಸಿಮ್ ಕಾರ್ಡ್ ಒಳಗೆ ಸ್ಟೋರ್ ಮಾಡೋವಂಥ ಇನ್ಫಾರ್ಮೇಷನ್ ಕೆಪಾಸಿಟಿ ಮತ್ತು ಸಿಮ್ ಕಾರ್ಡ್ ಸೈಜು ಡಿಫ್ರೆಂಟ್ ಆಗ್ತಾ ಇದೆ, ಚೇಂಜ್ ಆಗ್ತಾ ಇದೆ, ಬದಲಾಗ್ತಾ ಇದೆ. ಸಿಮ್ ಕಾರ್ಡಲ್ಲಿ ಮುಖ್ಯವಾಗಿ ನಾವು 4 ಥರದ ಸಿಮ್ಗಳನ್ನ ನೋಡ್ಬೋದು: ಮಿನಿ ಸಿಮ್, ಮೈಕ್ರೋ ಸಿಮ್, ನ್ಯಾನೋ ಸಿಮ್ ಮತ್ತು ಇ ಸಿಮ್ ಅಂತ 4 ಥರ ಇದೆ. ಇವು ವೇರಿ ಆಗೋದು ಸೈಜ್ಗಳಲ್ಲಿ ಮತ್ತು ಅದರ ಥಿಕ್ನೆಸ್ಸಲ್ಲಿ. ಮಿನಿ ಸಿಮ್ 25 mm ಎತ್ತರ ಇದ್ದು 15 mm ಅಗಲ ಇದ್ದು ಅದರ ದಪ್ಪ 0.76 mm ಇರುತ್ತೆ. ಅದೇ ಥರ ಮೈಕ್ರೋ ಸಿಮ್ ಬಂದುಬಿಟ್ಟು 15 mm ಎತ್ತರ, 12 mm ಉದ್ದ, ಅದರ ದಪ್ಪ 0.76 mm. ನ್ಯಾನೋ ಸಿಮ್ ಅಂದರೆ ಅದರ ಹೈಟ್ ಕಡಿಮೆ ಆಗಿಬಿಟ್ಟು 12.3 mm ಆಗುತ್ತೆ, ಅದ್ರ ಬಿಡ್ತು 8.8 mm ಆಗುತ್ತೆ, ಅದರ ಥಿಕ್ನೆಸ್ಸು ಅಂದರೆ ದಪ್ಪ 0.67 mm ಆಗುತ್ತೆ. ಈಗ ಈ ಸಿಮ್ ವಿಷಯಕ್ಕೆ ಬಂದರೆ ಅದ್ರ ಹೈಟ್ ಬರೀ 6 mm, ಅದ್ರ ಬಿಡ್ತು ಬರೀ 4 mm, ಅದ್ರ ಥಿಕ್ನೆಸ್ಸು 0.67 mm ಇರುತ್ತೆ. ಏನಿದು ಈ ಸಿಮ್ ಅಂದರೆ, ಈ ಸಿಮ್ ಅಂದರೆ ಅದೊಂಥರ ಡಿಜಿಟಲ್ ಸಿಮ್ ಇದ್ದಂಗೆ. ಇದ್ರ ಫುಲ್ ಫಾರ್ಮು ಎಂಬೆಡೆಡ್ ಸಿಮ್ ಅಂತ, ಇದಕ್ಕೆ EUICC ಅಂತ ಕೂಡ ಕರೀತಾರೆ. ಹಂಗಂದ್ರೆ ಏನು, ಎಂಬೆಡೆಡ್ ಯೂನಿವರ್ಸಲ್ ಸರ್ಕ್ಯೂಟ್ ಕಾರ್ಡ್ ಅಂತ. ಇದು ಸೈಜಲ್ಲಿ ತುಂಬ ಸಣ್ಣದಿರುತ್ತೆ. ಇದನ್ನು ಮೊಬೈಲ್ನ ಮದರ್ ಬೋರ್ಡ್ಗೆ ಅದ್ರ ಪ್ರೊಡಕ್ಷನ್ ಟೈಮಲ್ಲೇ ಎಂಬೆಡ್ ಮಾಡಿಬಿಟ್ಟಿರ್ತಾರೆ. ಇದು ನಮ್ಮ ರೆಗ್ಯುಲರ್ ಸಿಮ್ಗಳು ಏನಿದೆಯೋ, ಅದೇ ಏನು ಹೇಳಿದೆ, ಮಿನಿ ಸಿಮ್, ಮೈಕ್ರೋ ಸಿಮ್, ನ್ಯಾನೋ ಸಿಮ್, ಅದೇ ಥರನೇ ಕೆಲಸ ಮಾಡುತ್ತೆ. ಆದರೆ ನೀವು ಸಿಮ್ ಕಾರ್ಡನ್ನು ಬದಲಾವಣೆ ಮಾಡೋಂಥ ಅವಶ್ಯಕತೆ ಇರಲ್ಲ. ಇದು ಪ್ಲಾಸ್ಟಿಕ್ ಏನಲ್ಲ, ಸಿಮ್ ಸ್ಲಾಟೇ ಇರಲ್ಲ. ಫಸ್ಟ್ ಆಫ್ ಆಲ್ ತೆಗೆದು ಹಾಕೋದಕ್ಕೆಲ್ಲ ಇದೊಂದು ಸಣ್ಣ ಚಿಪ್ಪು ಮೊಬೈಲ್ ಫೋನ್ ಒಳಗಡೆಗೆ ಎಂಬೆಡ್ ಆಗಿರುತ್ತೆ. ವಿಶೇಷ ಏನಪ್ಪ ಅಂದರೆ ಈ ಸಿಮ್ ಒಳಗಿರೋ ಇನ್ಫಾರ್ಮೇಷನ್ನ ನಾವು ರೀರೈಟ್ ಮಾಡ್ಬೋದು. ಯಾವ್ಯಾವಾಗ ನಾವು ಸರ್ವಿಸ್ ಪ್ರೊವೈಡರ್ನ ಬದಲು ಮಾಡ್ತೀವೋ, ಅಂದರೆ ಏರ್ಟೆಲಿಂದ BSNL, BSNLಿಂದ ಜಿಯೋ, ಜಿಯೋಯಿಂದ ಮತ್ತಿನ್ನೊಂದು, ಯಾವುದೇ ನಾವು ಬೇರೆ ಬೇರೆ ಪ್ರೊವೈಡರ್ ಕಡೆ ಹೋದಾಗೆಲ್ಲ ನಾವು ಈ ಸಿಮ್ ಒಳಗಿರೋ ಇನ್ಫಾರ್ಮೇಷನ್ನ ಅಳಿಸ್ಬಿಟ್ಟು ಹೊಸ ಇನ್ಫಾರ್ಮೇಷನ್ನ ಬರೀಬೋದು, ಆಪರೇಟರ್ಸ್ನ ನಾವು ಚೇಂಜ್ ಮಾಡ್ಕೋಬೋದು. ಇದನ್ನು ಫಸ್ಟು ಗೂಗಲ್ನವರು ಅನೌನ್ಸ್ ಮಾಡಿದ್ರು, ಗೂಗಲ್ Pixel 2 ಅಂತ ಒಂದು ಮಾಡೆಲ್ ಬಂತಲ್ಲ ಅದರಲ್ಲಿ ಇದನ್ನು ಇಂಟ್ರೊಡ್ಯೂಸ್ ಮಾಡಿದ್ರು. ಗೂಗಲ್ Pixel ಬಂದ ನಂತರ ಆಪಲ್ನವ್ರು ಕೂಡ ಅವರ ರೇಂಜ್, ಪ್ರೀಮಿಯಂ ರೇಂಜ್ ಆಫ್ ಸ್ಮಾರ್ಟ್ಫೋನ್ಸ್ ಏನಿದೆ, ಐಫೋನ್, XR, XS, XS ಮ್ಯಾಕ್ಸ್, ಈ ಥರದ ಮೊಬೈಲ್ಗಳಲ್ಲಿ ಡ್ಯುಯಲ್ ಫೀಚರ್ ಕೊಟ್ಟರು. ಅಂದರೆ ಒಂದು ಸಿಮ್ ಸ್ಲಾಟು, ನ್ಯಾನೋ ಸಿಮ್ ಸ್ಲಾಟು ಮತ್ತು ಈ ಸಿಮ್ ಕಾಂಬಿನೇಷನ್ ಎರಡನ್ನು ಯೂಸ್ ಮಾಡ್ಬೋದು, ಆ ಥರ ಮಾಡೋದು. ಈಗ ಸದ್ಯಕ್ಕೆ ಯಾವ್ಯಾವ ಮೊಬೈಲ್ ಫೋನ್ಗಳು ಈ ಸಿಮ್ನ ಸಪೋರ್ಟ್ ಮಾಡ್ತವೆ ಅಂದರೆ, ಸ್ಯಾಮ್ಸಂಗ್ ಗ್ಯಾಲಕ್ಸಿ Z Flip, ಸ್ಯಾಮ್ಸಂಗ್ ಗ್ಯಾಲಕ್ಸಿ ಫೋಲ್ಡ್, ಮತ್ತು ಈಗ ಹೊಸದಾಗಿ ಬಂದಿರೋ ಎಲ್ಲ ಸ್ಯಾಮ್ಸಂಗ್ ಮಾಡೆಲ್ಸ್, ಲೇಟೆಸ್ಟ್ ಮಾಡೆಲ್ಸ್ ಎಲ್ಲದರಲ್ಲೂ ಸಪೋರ್ಟ್ ಮಾಡುತ್ತೆ. ಮೋಟರೊಲ್ಲದವರು ರೇಜರ್ ಅನ್ನೋ ಮೊಬೈಲಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರು. ಆಗಲೇ ಹೇಳಿದಾಗೆ ಆ್ಯಪಲ್ ಐಫೋನಲ್ಲಿ iPhone 11, iPhone 11 Pro, iPhone 11 Pro Max, iPhone SE, iPhone XS, iPhone XS Max, iPhone XR, ಈ ಥರದ ಮಾಡೆಲ್ಗಳಲ್ಲಿ ಈ ಸಿಮ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಗೂಗಲ್ನವರು ಕೂಡ Pixel 3, Pixel 3 XL, Pixel 3A, Pixel 3A XL,
ಈ ತರ ಅವ್ರ ಮಾಡೆಲ್ಸ್ಗಳೆಲ್ಲ ಬಿಟ್ಟಿದ್ದಾರೆ. ಫೋನ್ಗಳೇನೋ ಇದಾವೆ ಸರಿ, ಬಟ್ ಇಂಡಿಯಾದಲ್ಲಿರೋ ಮೊಬೈಲ್ ನೆಟ್ವರ್ಕ್ ಪ್ರೊವೈಡರ್ಗಳು ಸಪೋರ್ಟ್ ಮಾಡ್ತಾರ. ಹೌದು, ಏರ್ಟೆಲ್, ವೋಡಾಫೋನ್, ಜಿಯೋ, ಬಿ ಎಸ್ ಎನ್ ಎಲ್ ಇವರೆಲ್ಲ ಈ ಸಿಮ್ನ ಆಲ್ರೆಡಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ಈ ಸಿಮ್ನಿಂದ ಆಗತಕ್ಕಂಥ ಅನುಕೂಲಗಳೇನಪ್ಪ ಅಂದರೆ, ನೀವು ಕನೆಕ್ಷನ್ ತಗೊಳೋದಕ್ಕೆ ನೀವು ಒಬ್ಬ ಆಪರೇಟರ್ ಅಥವಾ ಶಾಪ್ ಹೋಗಿ ತಗೊಳೋದು ಬೇಕಾಗಿಲ್ಲ. ನೀವು ಮನೆಯಲ್ಲೇ ಕೂತ್ಕೊಂಡು ಆನ್ಲೈನಲ್ಲಿ ನಿಮ್ಮ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿ ಇರೋ ಜಾಗದಲ್ಲೇ ನೀವು ನೆಟ್ವರ್ಕನ್ನು ಪಡ್ಕೋಬೋದು. ಮತ್ತು ಒಂದೇ ಡಿವೈಸಲ್ಲಿ ಮಲ್ಟಿಪಲ್ ಸಿಮ್ಸ್ನ ನಾವು ಆ್ಯಡ್ ಮಾಡ್ಕೋಬೋದು. ಅಂದರೆ ಬಿಸ್ನೆಸ್ಗೊಂದು ಫೋನ್ ನಂಬರು ಅಥವಾ ಪರ್ಸ್ನಲ್ಗೊಂದು ಫೋನ್ ನಂಬರು, ಈ ಥರ ಹಲವಾರು ನಂಬರ್ಗಳನ್ನ ಇಟ್ಕೊಂಡು ನೀವು ಕಾಲ್ ಮಾಡಬೇಕಾದ್ರೆ ಅದನ್ನು ಸ್ವಿಚ್ ಮಾಡ್ತಾ ಇರ್ಬೋದು. ಇದು ಬ್ಯಾಟ್ರಿ ಕೂಡ ಸೇವ್ ಮಾಡುತ್ತೆ. ಯಾಕೆ ಅಂದರೆ ಇದು ಎಕ್ಸ್ಟರ್ನಲ್ ಸಿಮ್ ಸ್ಲಾಟ್ ಅಲ್ಲ, ಇದು ಆಲ್ರೆಡಿ ಸರ್ಕ್ಯೂಟಲ್ಲೇ ಎಂಬೆಡ್ ಆಗಿರೋದ್ರಿಂದ ಯಾವುದು ಮಧ್ಯದಲ್ಲಿ ಇಂಟರ್ಫೇಸ್ ಇರಲ್ಲ. ಸೊ ಕಡಿಮೆ ಚಾರ್ಜ್ ಉಪಯೋಗುತ್ತೆ, ಅದರಿಂದ ಬ್ಯಾಟ್ರಿ ಬ್ಯಾಕಪ್ ಜಾಸ್ತಿ ಬರುತ್ತೆ. ಮತ್ತು ಈ ಸಿಮ್ನ ಇನ್ನೊಂದು ವಿಶೇಷಗಳೇನೆಂದರೆ ಈ ವೇರಬಲ್ಸ್ ಅಂತ ಏನು ಬರುತ್ತೆ ಅಂದರೆ ಸ್ಮಾರ್ಟ್ ವಾಚು, ಸ್ಮಾರ್ಟ್ ಗ್ಲಾಸಸ್ಸು, ಮತ್ತು ಕನೆಕ್ಟೆಡ್ ಹೋಮ್ಸ್ ಡಿವೈಸಸ್ಸು, ಅಥವಾ ನಮ್ಮ ಕಾರು ಅಥವಾ ಬೈಕ್ ಒಳಗಡೆಗೆ ಅದು ಟ್ರ್ಯಾಕಿಂಗ್ ಡಿವೈಸ್ ಒಳಗಡೆ, ಮತ್ತು ನಮ್ಮ ಲ್ಯಾಪ್ಟಾಪ್ ಒಳಗೆ, ಟ್ಯಾಬ್ಲೆಟ್ ಒಳಗಡೆ ಡೈರೆಕ್ಟಾಗಿ ನಾವು ಎಂಬೆಡ್ ಮಾಡ್ಬೋದು. ಮತ್ತು ಮೊಬೈಲ್ ಫೋನ್ ನೀವು ನೋಡ್ತಾ ಇದ್ದೀರಾ, ಸೈಜ್ಗಳು MM ಲೆಕ್ಕದಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾವು ಎಕ್ಸ್ಟರ್ನಲ್ ಸಿಮ್ ಹಾಕಿದ್ರೆ ಜಾಸ್ತಿ ಜಾಗ ತಿನ್ನುತ್ತೆ, ಆದರೆ ಎಂಬೆಡ್ ಮಾಡಿದ್ರೆ ಅದೇ ಜಾಗನ ಬೇರೆ ಇನ್ನೊಂದಕ್ಕೆ ಉಪಯೋಗಿಸ್ಬೋದು. ಮತ್ತು ಸಿಮ್ ಕಾರ್ಡನ್ನು ಕಳೆದೋಗಲ್ಲ, ಇದು ಸಿಮ್ ಕಾರ್ಡನ್ನು ಕಳೆದೋಗಲ್ಲ ನಿಮ್ದು, ಯಾಕಂದರೆ ಅದರೊಳಗಡೆ ಆಲ್ರೆಡಿ ಎಂಬೆಡ್ ಆಗಿರೋದ್ರಿಂದ. ಮತ್ತು ಇದನ್ನು IoT ಸಿಸ್ಟಮ್ಸಲ್ಲಿ ಕೂಡ ಯೂಸ್ ಮಾಡ್ತಾರೆ. IoT ಅಂದ್ರೆ ಏನು? ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂತ. ಸೊ ಯಾವುದೋ ಒಂದು ಡಿವೈಸ್ಗೆ ಇಂಟರ್ನೆಟ್ ಬೇಕಾದರೆ ಇದೊಂದು ಈ ಸಿಮ್ ಸರ್ಕ್ಯೂಟನ್ನು ಆ್ಯಡ್ ಮಾಡಿಬಿಟ್ರೆ ಸಾಕು, ಅದು ಆಟೋಮೆಟಿಕಾಗಿ ಪ್ರೋಗ್ರಾಮ್ ಮಾಡಿ ಅದು ನೆಟ್ವರ್ಕ್ಗೆ ಕನೆಕ್ಟ್ ಆಗುತ್ತೆ. 4G 5G ಯಾವುದಿರುತ್ತೋ ಅದಕ್ಕೆ ಕನೆಕ್ಟ್ ಆಗಿಬಿಡುತ್ತೆ. ಇದೆಲ್ಲ ಇದರ ಅನುಕೂಲಗಳು. ಇದರ ಅನಾನುಕೂಲಗಳೇನು? ಈಗ ನಮ್ದು ಹಳೆ ಈಗ ಯೂಸ್ ಮಾಡ್ತಾ ಇರೋಂಥ ಮೊಬೈಲ್ಗಳೆಲ್ಲ ಆದರೆ ನಮ್ಮ ಫೋನ್ ಏನೋ ಚಾರ್ಜ್ ಕಡಿಮೆ ಆಯಿತು ಅಥವಾ ಕೆಟ್ಟೋಯ್ತು ಅಥವಾ ಡಿಸ್ಪ್ಲೇ ಹೋಯ್ತು ಅಂದರೆ ಸಿಮ್ ತೆಗೆದ್ಬಿಟ್ಟು ಇನ್ನೊಂದು ಫೋನ್ಗೆ ಸಿಮ್ ಹಾಕ್ಬಿಟ್ಟು ಯೂಸ್ ಮಾಡ್ಬೋದು. ಆದರೆ ಈ ಸಿಮ್ ಆದರೆ ಆ ಥರ ಆಗದೇ ಇಲ್ಲ. ನೀವು ಫೋನ್ನ ಸರ್ವಿಸಿಗೆ ಕೊಡಬೇಕು, ಸರ್ವಿಸಿಗೆ ಕೊಟ್ಟ ನಂತರ ಸರ್ವಿಸ್ ಆದಮೇಲೆ ಏನು ಬರುತ್ತೆ ಅವಾಗಲೇ ಯೂಸ್ ಮಾಡ್ಬೋದು, ಅಲ್ಲಿವರೆಗೂ ಮಾಡೋಕ್ಕಾಗಲ್ಲ. ಮತ್ತು ಇನ್ನೊಂದು ಡಿಸ್ಅಡ್ವಾಂಟೇಜ್ ಏನಂದರೆ, ನೀವು ಸರ್ವಿಸ್ ಕೊಟ್ಟಾಗ ನಿಮಗೆ ಇರ್ತಕ್ಕಂಥ ಕಾಂಟ್ಯಾಕ್ಟ್ಸ್ ಏನಾರಿದ್ರೆ ಅದನ್ನು ಸ್ವಾಪ್ ಮಾಡೋಕ್ಕಾಗಲ್ಲ, ಯಾಕಂದರೆ ಎಲ್ಲ ನಿಮ್ಮ ಕಾಂಟ್ಯಾಕ್ಟ್ಸ್ ಎಲ್ಲ ಕ್ಲೌಡಲ್ಲಿ ಸೇವ್ ಆಗಿರುತ್ತೆ. ಆ್ಯಪಲ್ ಕ್ಲೌಡ್ ಅಥವಾ ಗೂಗಲ್ ಕ್ಲೌಡಲ್ಲಿ ಸೇವ್ ಆಗಿರುತ್ತೆ, ನೀವು ಅಲ್ಲಿಂದನೇ ತೊಗೋಬೇಕಾಗುತ್ತೆ. ಮತ್ತು ಇದು ಈ ಸಿಮ್ ಆಗಿರೋದ್ರಿಂದ ಹ್ಯಾಕ್ ಮಾಡೋ ಪಾಸಿಬಿಲಿಟಿನೂ ಇರುತ್ತೆ. ಇವಿಷ್ಟು ಇದರದ ಡಿಸ್ಅಡ್ವಾಂಟೇಜಸ್. ಇದೇ ಥರದ ಟೆಕ್ನಿಕಲ್ ವೀಡಿಯೋಸ್ ನೋಡಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಶೇರ್ ಮಾಡಿ, ಇಷ್ಟ ಆಗಿದ್ರೆ ಲೈಕ್ ಮಾಡಿ. ನಿಮಗೆ ಈ ಸಿಮ್ನ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಕಮೆಂಟನ್ನು ಆ್ಯಡ್ ಮಾಡಿ, ಸಾಧ್ಯವಾದರೆ ನಾವು ನಿಮಗೆ ಉತ್ತರವನ್ನು ಕೊಡ್ತೀವಿ. ಥ್ಯಾಂಕ್ ಯು.